ಇನ್ನು ಹಾಸನಾಂಬೆ ಜಾತ್ರಾ ಮಹೋತ್ಸವ ನಿನ್ನಷ್ಟೇ ವ್ಯಕ್ತಿ ವಿದ್ಯುಕ್ತ ತೆರೆ ಕಂಡಿತ್ತು ಈಗ ಹುಂಡಿ ಹಣ ಎಣಿಕೆಯ ಕಾರ್ಯ ಸುಮಾರು ಐನೂರಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ನಡೀತಾ ಇದೆ ಈಗಾಗಲೇ ಪಾಸ್ ಮತ್ತು ಲಡ್ಡು ಪ್ರಸಾದದ ಮಾರಾಟದಿಂದಾಗಿ ಒಂಬತ್ತು ಕೋಟಿ ರೂಪಾಯಿ ಬಂದಿದೆ ಇನ್ನು ಹರಕೆ ರೂಪದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಭಕ್ತಾದಿಗಳು ಹುಂಡಿಗೆ ಹಾಕಿದ್ದಾರೆ ಸೊ ಹಾಗಾಗಿ ಹಳೆಯ ಸಾವಿರ ಐನೂರು ರೂಪಾಯಿ ನೋಟ್ಗಳ್ನೂ ತಂದು ಭಕ್ತರು ಹಾಕಿದ್ದಾರೆ ಅದರಿದೇನೂ ಪ್ರಯೋಜನ ಇಲ್ಲ ಸುಮ್ಮನೆ ನಾನು ಹಾಕ್ತೆ ಅಂತ ಖುಷಿ ಪಟ್ಕೋಬೇಕಷ್ಟೇ ಬಟ್ ನೋಡೋಣ ಎಷ್ಟಾಗುತ್ತೆ ಅಂತ ಒಂದು ಡೇಟಾ ಅಂತೂ ಇರುತ್ತೆ ಸಾವಿರ ರೂಪಾಯಿದು ಪಾಸ್ ಮಾಡಿದ್ರಲ್ಲ ಅದು ಮುನ್ನೂರು ರೂಪಾಯಿದು ಎಷ್ಟು ಹೋಗಿದೆ ಅಂತ ಗೊತ್ತಿರುತ್ತೆ ಲೆಕ್ಕ ಇರುತ್ತೆ ಲಡ್ಡು ಪ್ರಸಾದ ಎಷ್ಟೋಗಿದೆ ಗೊತ್ತಿರುತ್ತೆ ಹುಂಡಿ ಹಣ ಎಷ್ಟಾಗಿದೆ ಸುಮಾರು ಹದಿನೆಂಟು ಲಕ್ಷ ಜನ ಈ ಸರ್ತಿ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ ಇದೆಲ್ಲ ಫುಲ್ಲು ಟೋಟಲ್ ಆಗಬೇಕು ಅದಕ್ಕೆ ಐನೂರು ಜನರನ್ನು ಹಾಕಿರೋದು ಎಲ್ಲ ಆಗಿ ಆ ನಂತರ ಫೈನಲಿ ಎಷ್ಟು ದುಡ್ಡು ದೇವಸ್ಥಾನಕ್ಕೆ ಬಂದಿದೆ ಭಕ್ತರ ಕಾಣಿಕೆಯ ರೂಪದಲ್ಲಿ ಅಂತ ಅದರಲ್ಲಿ ಚಿನ್ನ ಮೌಲ್ಯಮಾಪನ ಮಾಡಬೇಕು ಬೆಳ್ಳಿ ಮೌಲ್ಯಮಾಪನ ಮಾಡಬೇಕು ಕ್ಯಾಶ್ ಎಷ್ಟು ಬಂದಿದೆ ಅಂತ ನೋಡಬೇಕು ಕೆಲವರೆಲ್ಲ ಹರಕೆ ಚೀಟಿ ಹಾಕಿರ್ತಾರೆ ಏನೇನೋ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹಾಕಿರ್ತಾರೆ ಐನೂರಕ್ಕೂ ಹೆಚ್ಚು ಸಿಬ್ಬಂದಿಗ ಹುಂಡಿ ಎಣಿಕೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ ಮತ್ತು ಲಾಡು ಮಾರಾಟದಿಂದ ಒಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಹಾಂ ಬಂದಿದೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಹಳೇ ಸಾವಿರ ರೂಪಾಯಿ ನೋಟು ನೋಡಿ ಅಲ್ಲಿ ಹಳೇ ಸಾವಿರ ರೂಪಾಯಿ ನೋಟು ಮನೆಯಲ್ಲಿತ್ತು ಅನಿಸುತ್ತೆ ತಂದು ತಂದು ಹಾಕ್ಬಿಟ್ಟಿದ್ದಾರೆ ಎಲ್ಲ ಕನ್ವರ್ಟ್ ಮಾಡಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ ಆವಾಗ ಈಗ ಅದನ್ನು ತಂದು ಹುಂಡಿಗೆ ಹಾಕಿದ್ದಾರೆ ಅದೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ನೋಡೋಣ ದೇವಸ್ಥಾನಕ್ಕೆ ಅನುಕೂಲ ಆಗೋದಾದರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ಅಂತ ಅನಿಸುತ್ತೆ ಆರ್ ಬಿ ಐನವರು